ಎಲ್ಲರೂ ಕೂಡ ನಮಸ್ಕಾರ. ಒಂದು ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದ ಹಾಗೆ ನೋಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ರೀಸನ್ ಇಷ್ಟೇ ಸರ್. ಹಿಂದೆ ನಾವು ವಿವರಣೆಯನ್ನು ಕೊಡುವ ಸಮಯದಲ್ಲಿ ಕೆಲವೊಂದು ನಿಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಆಗಿರ್ಬೋದು ಅಥವಾ ನಿಮ್ಮ ತಲೆಯಲ್ಲಿ ಕುಂತಿರುವಂತಹ ಡೌಟ್ಸ್ಗಳಿಗೆ ಉತ್ತರಗಳು ಸಿಗಬಹುದು ಅಂತ ಉದ್ದೇಶದಿಂದನೇ ಹೇಳುತ್ತಿರುವಂಥದ್ದು. ಬನ್ನಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಂತಲೇ ಅನ್ಬೋದು, ಬಯಾಲಜಿ ಮಿಡ್ಟರ್ಮ್ ಎಕ್ಸಾಮಿನ ಸಿಲೆಬಸ್ ಏನು ಅಂತ ನೋಡೋದಾದರೆ, ಫಸ್ಟ್ ಇಯರ್ ಪಿ ಯು ಸಿಗೆ ಓಕೆ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಈ ಮೂರು ಸೆಕ್ಷನ್ಗಳಿಂದ ಯೂನಿಟ್ 1 4 ಪಾಠಗಳು, ಯೂನಿಟ್ 2 3 ಪಾಠಗಳು, ಯೂನಿಟ್ 3 3 ಪಾಠಗಳು ಇದೆ. ಯಾವುದು ಅಂತ ಕ್ಲಿಯರಾಗಿ ನಿಮಗೆ ಕಾಣ್ತಾ ಇದೆ. ವಿಡಿಯೋ ಇಲ್ಲ ಅಂದರೆ ಲೆಂತಿ ಆಗುತ್ತೆ ನಾನು ಓದ್ತಾ ಹೋದರೆ, ಹಾಗಾಗಿಯೇ ಹೇಳ್ತಿರುವಂಥದ್ದು. ಬಿಕಾಸ್ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಕೂಡ ನಾವು ಇಲ್ಲಿ ಹೇಳಬೇಕಾಗಿದೆ. ಇದೇ ತಿಂಗಳ 19 ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರು. ಆಲ್ರೆಡಿ ಕೆಲವೊಂದು ಕಡೆ ಸರ್ಕ್ಯುಲರ್ ಕೂಡ ಬಂದಿದೆ, ಈ ತಿಂಗಳು ಇಲ್ಲ, ಪೋಸ್ಟ್ಪೋನ್ ಆಗಿದೆ, ಮುಂದಿನ ತಿಂಗಳು ಅಂತ. ಲೆಟ್ ಮೀ ಸಿ ಏನೇನಾಗುತ್ತೆ ಅಂತ ಕಾದು ನೋಡಿ, ಒಳ್ಳೆಯ ಒಂದು ನಿರ್ಧಾರ ಬರಬಹುದು. ಏನಕ್ಕೆ ಅಂದರೆ ಬೆಂಗಳೂರಲ್ಲೆಲ್ಲ ನೀವು ನೋಡಿರ್ಬೋದು ಓಕೆ, ಪ್ರವಾಹ ಆಗ್ತಾ ಇದೆ, ಅಂದರೆ ಫ್ಲಡ್ ಆಗ್ತಾ ಇದೆ, ನೀರೆಲ್ಲ ಕೊಚ್ಚಿ ಹರಿತಾ ಇದೆ ಬೆಂಗಳೂರು ತುಂಬ. ಹಾಗಾಗಿ ಕಾಲೇಜುಗಳು ಎಲ್ಲ ರಜಾನೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ಗಳಲ್ಲಾಗಿರ್ಬೋದು, ಪೋರ್ಷನ್ಸ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್. ಇನ್ನೊಂದು ಬಹಳ ಆಶ್ಚರ್ಯವಾದ ವಿಷಯ ಅಂದರೆ, ಎಷ್ಟೋ ಕಾಲೇಜುಗಳಲ್ಲಿ ಆಲ್ರೆಡಿ ಮಿಡ್ಟರ್ಮ್ ಎಕ್ಸಾಮ್ ಮುಗಿದೋಗಿದೆ. ಅದೇ ರೀತಿಯಾಗಿ ಬನ್ನಿ, ಮುಂದಿನ ವಿಡಿಯೋಕ್ಕೆ ಹೋಗೋಣ. ನಾವು ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಯಾಲಜಿ ಪೋರ್ಷನ್ ಏನು ಅಂತ ಹೇಳಿದರೆ, ಯೂನಿಟ್ 1 ರೀಪ್ರೊಡಕ್ಷನಲ್ಲಿ, ಯೂನಿಟ್ 1 4 ಪಾಠಗಳಿದೆ, ಯೂನಿಟ್ 2 3 ಪಾಠಗಳಿದೆ. ಯೂನಿಟ್ 1 ರೀಪ್ರೊಡಕ್ಷನಲ್ಲಿ ರೀಪ್ರೊಡಕ್ಷನ್ ಇನ್ ಆರ್ಗಾನಿಸಮ್ಸ್, ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್ ಅಂತ. ಯೂನಿಟ್ 2 ಜೆನೆಟಿಕ್ಸ್ ಅಂಡ್ ದ ಎವಲ್ಯೂಷನ್ಸ್, ಪ್ರಿನ್ಸಿಪಲ್ ಆಫ್ ದಿ ಇನ್ಹೆರಿಟೆನ್ಸ್ ಅಂಡ್ ದ ವೇರಿಯೇಷನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ದಿ ಇನ್ಹೆರಿಟೆನ್ಸ್ ಆ್ಯಂಡ್ ದಿ ಇವ್ಯಾಲ್ಯುಯೇಷನ್. ಓಕೆ, ದಿಸ್ ಚಾಪ್ಟರ್ಸ್ ಆರ್ ದೇರ್ ಫಾರ್ ಯುವರ್ ಮಿಡ್ಟರ್ಮ್ ಎಕ್ಸಾಮ್. ಮಿಡ್ಟರ್ಮ್ ಎಕ್ಸಾಮ್ 2022-23 ಸಾಲಿನ ನಡೆಯುತ್ತಿರುವ ಮಿಡ್ಟರ್ಮ್ ಎಕ್ಸಾಮ್, ಸೆಪ್ಟೆಂಬರ್ ತಿಂಗಳಾಗಿರ್ಬೋದು ಅಥವಾ ಅಕ್ಟೋಬರ್ ತಿಂಗಳಾಗಿರ್ಬೋದು, ಇವೆಲ್ಲ ಪಾಠಗಳು ನಿಮಗೆ ಎಕ್ಸಾಮಿಗೆ ಬರುವುದುಂಟು. ಪಾಠ ಆಗಿದ್ದರೂ ಚಿಂತೆ ಮಾಡಬೇಡಿ, ಪಾಠ ಜಾಸ್ತಿ ಆದರೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ದೀಸ್ ಆರ್ ದಿ ಮಿಡ್ಟರ್ಮ್ ಎಕ್ಸಾಮ್ಸ್, ಅಡ್ಜಸ್ಟ್ಮೆಂಟ್ ಈಸ್ ದ ಲೈಫ್ ಅಂತ. ಥ್ಯಾಂಕ್ ಯು ಸೋ ಮಚ್.